ಧಾರವಾಡದಲ್ಲಿ ಬೃಹತ್ ಪ್ರಮಾಣದ ಕೃಷಿ ಮೇಳಕ್ಕೆ ಭೂಮಿ ಪೂಜೆ. ಧಾರವಾಡದ ನಂತರ ಉತ್ತರ ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಬೃಹತ್ ಕೃಷಿ ಮೇಳ. ಉತ್ತರ ಕರ್ನಾಟಕ ಹಾಗೂ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಏರ್ಪಡಿಸುತ್ತಿರುವ 31ನೇ ಬೃಹತ್ ಕೃಷಿ ಮೇಳಕ್ಕೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಗುರುವಾರ ಪಟ್ಟಣ ಪಂಚಾಯತ್ ಸದಸ್ಯ ಅರುಣ್ ಕಾರಿಗೆ ಈ ಬಗ್ಗೆ ಮಾಹಿತಿ ನೀಡಿದರು. ಕೃಷಿ ಮೇಳದ ಭೂಮಿ ಪೂಜೆಯನ್ನು ದಶರಥ ತೇರದಾಳೆ, ಜಾತ್ರಾ ಕಮಿಟಿ ಉಪಾಧ್ಯಕ್ಷ ರಾಜುಗೌಡ ಪಾಟೀಲ್, ಪಟ್ಟಣ ಪಂಚಾಯತ್ ಸದಸ್ಯರಾದ ಪ್ರವೀಣ್ ಗಾನಿಗೇರ್, ಸಂಜಯ್ ಬಿರಡೆ, ಸುಭಾಷ್ ಪಾಟೀಲ್, ಗುರುರಾಜ್ ಮಡಿವಾಳರ್ ಸೇರಿದಂತೆ ಅನೇಕರು ಚಾಲನೆ ನೀಡಿದ್ರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಜನವರಿ 15-19 ನಡೆಯಲಿರುವ 53ನೇ ಶ್ರೀ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ 5 ದಿನಗಳ ಕಾಲ ಕೃಷಿ ಮೇಳ ಜರುಗಲಿದೆ. 20 ಎಕರೆ ಕ್ಷೇತ್ರ ಹೊಂದಿರುವ ಐನಾಪುರದ ಸರ್ಕಾರಿ ಕನ್ನಡ ಗಂಡು ಮಕ್ಕಳ ಶಾಲಾ ಆವರಣದಲ್ಲಿ ಸ್ಟಾಲ್ಸ್ಗಳನ್ನು ಹಾಕಲು ಇಂದು ಭೂಮಿ ಪೂಜೆ ನೆರವೇರಿಸಲಾಯಿತು. ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಪಟ್ಟಣ ಪಂಚಾಯತ್ ಸದಸ್ಯ ಸಂಜಯ್ ಬಿರಡಿ ಮಾತನಾಡಿ, ಸರ್ಕಾರದ ಯಾವುದೇ ಸೌಲಭ್ಯಗಳನ್ನು ಪಡೆಯದೆ ವಿವಿಧ ಸಂಘ ಸಂಸ್ಥೆಗಳಿಂದ ಹಾಗೂ ಗ್ರಾಮಸ್ಥರ ಸಹಾಯ ಸಹಕಾರವನ್ನು ಪಡೆದು ಕಳೆದ 30 ವರ್ಷಗಳಿಂದ ಯಶಸ್ವಿಯಾಗಿ ಕೃಷಿ ಮೇಳವನ್ನ ನಡೆಸುತ್ತಾ ಬಂದಿದ್ದೇವೆ. ಅದರಂತೆ ಈ ಬಾರಿಯೂ 31ನೇ ಕೃಷಿ ಮೇಳವನ್ನ ಯಶಸ್ವಿಯಾಗಿ ನಡೆಸುವುದಾಗಿ ಹೇಳಿದ್ರು. ಈಶ್ವರ ದೇವರಲ್ಲಿ ಪಾದಾರವಿಂದ ನಮಸ್ಕರಿಸಿ ಇವತ್ತಿನ ದಿವಸ ನಮ್ಮ ಐನಾಪುರ ಗ್ರಾಮದಲ್ಲಿ 54ನೇ ಜಾತ್ರಾ ಮಹೋತ್ಸವ ಮತ್ತು ಈ ಕೃಷಿ ಮೇಳದ ಗುದ್ದಲಿ ಪೂಜೆ ಇವತ್ತಿನ ದಿವಸ 31ನೇ ಕೃಷಿ ಮೇಳ. ಈ ಕೃಷಿ ಮೇಳವನ್ನು ಈ ಜಾತ್ರೆಯಲ್ಲಿ ಮಾಡುವ ಮುಖ್ಯ ಉದ್ದೇಶ ಅಂದ್ರೆ ಈ ಮುಂದುವರೆದ ದೇಶಗಳಾದಂಥ ಅಮೆರಿಕಾ, ಇಸ್ರೇಲ್ ಮುಂತಾದ ದೇಶಗಳು ತಂತ್ರಜ್ಞಾನದಿಂದ ಕೃಷಿಯಲ್ಲಿ ಆವಿಷ್ಕಾರ ಮಾಡಿ ಎಲ್ಲ ಬೆಳೆಗಳನ್ನು ಅತಿ ಹೆಚ್ಚಿನ ಇಳುವರಿ ಪಡೆಯುವಂಥ ಕೆಲಸ ಆಗ್ತೈತಿ. ಅದೇ ರೀತಿ ನಮ್ಮ ಕೃಷಿ ಪ್ರಧಾನವಾದ ನಮ್ಮ ಭಾರತ ದೇಶದಲ್ಲಿ ಈ ಕೃಷಿ ಮೇಳದಿಂದ ಈ ಹೊಸ ತಂತ್ರಜ್ಞಾನದ ಎಲ್ಲ ಕೃಷಿಕರು ಬಂದು ಈ ಕೃಷಿ ಮೇಳದಲ್ಲಿ ಪಾಲ್ಗೊಂಡು ಈ ಹೊಸ ತಂತ್ರಜ್ಞಾನದ ಮಾಹಿತಿ ಪಡೆದು ಈ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನದಿಂದ ಹೆಚ್ಚಿನ ಇಳುವರಿ ಪಡೆದು ಈ ಕೃಷಿ ಮೇಳದ ರೂವಾರಿ ಗುರುರಾಜ್ ಮಡಿವಾಳರ್ ಮಾತನಾಡಿ, 20 ಎಕರೆ ಕ್ಷೇತ್ರದಲ್ಲಿ 150 ಸ್ಟಾಲ್ಸ್ ಗಳನ್ನ ಹಾಕಲಾಗುತ್ತಿದ್ದು ಈಗಾಗಲೇ ವಿವಿಧ ಕಂಪನಿಗಳು 100ಕ್ಕೂ ಹೆಚ್ಚು ಸ್ಟಾಲ್ಸ್ ಗಳನ್ನ ಬುಕ್ ಮಾಡಿದ್ದಾರೆ ಎಂದರು. ಧಾರವಾಡ, ಬೆಳಗಾವಿ, ಹುಬ್ಬಳ್ಳಿ, ಗೋಕಾಕ್, ಬಾಗಲಕೋಟೆ, ಮಹಾರಾಷ್ಟ್ರದ ಪುಣೆ, ಕೊಲ್ಹಾಪುರ್, ಸಾಂಗಲಿ, ಕಿಂಚಲ್ ಕರಂಚಿ ಸೇರಿದಂತೆ ವಿವಿಧ ಭಾಗಗಳಿಂದ ಹಲವಾರು ಕಂಪನಿಗಳ ಮಾಲೀಕರು ಸ್ಟಾಲ್ಸ್ ಗಳನ್ನ ಬುಕ್ ಮಾಡಿದ್ದಾರೆ ಎಂದು ವಿವರಿಸಿದ ಅವರು, ಜನವರಿ 13ಕ್ಕೆ ಸ್ಟಾಲ್ಸ್ ಗಳು ತಯಾರಾಗಲಿವೆ ಎಂದರು. ಗ್ರಾಮ ದೇವತೆಯಾದ ಶ್ರೀ ಸಿದ್ದೇಶ್ವರನ ಜಾತ್ರೆಗೆ 15ರಿಂದ 19ರವರೆಗೆ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ಜರುಗುತ್ತದೆ. ಆ ನಿಮಿತ್ತವಾಗಿ ಹಲವಾರು ಓಡಾಟದ ಸ್ಪರ್ಧೆ. ಈ ವೇಳೆ ರಾಜುಗೌಡ ಪಾಟೀಲ್ 5 ದಿನಗಳವರೆಗೆ ಜರುಗಲಿರುವ ಜಾತ್ರೆಯ ಬಗ್ಗೆ ವಿವರಣೆ ನೀಡಿದ್ರು. ದೇವರ ಭೇಟಿ ಕಾರ್ಯಕ್ರಮ ಇತ್ಯಾದಿ ಕಾರ್ಯಕ್ರಮಗಳು 15 ತಾರೀಕು ನಡೀತಾ ಇದ್ದಾವೆ ಹಾಗೂ 16ನೇ ತಾರೀಕಿನಿಂದ ಡಾಗ್ ಶೋ ಮತ್ತು ಕುದುರೆ ಗಾಡಿ ಸರ್ತಿ, 17ನೇ ತಾರೀಕು ಒಂದು ಎತ್ತು ಒಂದು ಕುದುರೆಯನ್ನು ಓಡಿಸ್ತಕ್ಕ ಕರ್ನಾಟಕದ ಪ್ರಸಿದ್ಧ ಕೃಷಿ ಮೇಳ ಅಗ್ರಿ ಎಕ್ಸ್ಪೋ ಈ ಕಾರ್ಯಕ್ರಮ ಈ ಕೃಷಿ ಮೇಳವನ್ನು ನೋಡಲಿಕ್ಕೆ ತಾವೆಲ್ಲರೂ ಬರಬೇಕಂತೇಳಿ ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿಯ ಉಪಾಧ್ಯಕ್ಷನಾದ ನಾನು ರಾಜು, ಮುಖಂಡರಾದ ಪ್ರವೀಣ್ ಗಾನಿಗೇರ್, ಪ್ರಶಾಂತ್ ಅಪರಾಜ್, ಸುಭಾಷ್ ಪಾಟೀಲ್, ಹರ್ಷವರ್ಧನ್ ಪಾಟೀಲ್, ಸುರೇಶ್ ಅಡಿಶೇರಿ, ಅಮಗೌಡ ವಡಿಯರ್, ಪ್ರವೀಣ್ ಕುಲಕರ್ಣಿ, ಸತೀಶ್ ಗಾನಿಗೇರ್, ಸುರೇಶ್ ಗಾನಿಗೇರ್, ಡಾಕ್ಟರ್ ಅರವಿಂದ್ ರಾವ್ ಕಾರ್ಚಿ, ಸುನೀಲ್ ಅವಟಿ, ದಾದಾ ಜಂತೆನ್ನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಕೃಷಿ ಮೇಳ ಯಶಸ್ವಿಗೊಳಿಸಲು ರೂವಾರಿ ಗುರುರಾಜ್ ಮಡಿವಾಳರ್ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಕೋಲಾರ, ಬಾಹುಬಲಿ ಕುಸನಾಳೆ, ಸಂಜಯ್ ಕುಸನಾಳೆ, ಅಣ್ಣಾಸಾಬ್ ದೂಬನವರ್, ಮಂಜುನಾಥ್ ಕುಚನೂರೆ, ವಿಶ್ವನಾಥ್ ನಾಮದಾರ್, ಪ್ರಕಾಶ್ ಗಾನಿಗೇರ್, ಅನಿಲ್ ಕುಮಾರ್ ಸತ್ತಿ, ಚಿದಾನಂದ ಕೊರ್ಬು, ಸಿದ್ದು ಅಡಿಶೇರಿ, ಪ್ರದೀಪ್ ಲಿಂಬಿಕಾಯಿ, ಅಮಿತ್ ಡೂಗ್ನವರ್, ವಿಕಾಸ್ ಜಾಧವ್, ರಾಹುಲ್ ಬನಜವಾಡ್, ಶೀತಲ್ ಬಾಲೋಜಿ, ಪ್ರದೀಪ್ ಪಾಟೀಲ್, ಅಶೋಕ್ ಬೋಸಗಿ, ಮಹೇಶ್ ತೇರ್ದಾಳೆ, ಸಂಜಯ್ ಶಿರಹಟ್ಟಿ, ಸದಾಶಿವ ಕೇರಿಕಾಯಿ, ರಾಮು ಸವದತ್ತಿ, ಶಂಕರ್ ಕೋರ್ಬು, ಸಿದ್ದು ಅಡಿಶೇರಿ ಸೇರಿದಂತೆ
ಹಲವಾರು ಯುವಕರು ಕೃಷಿ ಮೇಳವನ್ನ ಯಶಸ್ವಿಗೊಳಿಸಲು ಟೊಂಕ ಕಟ್ಟಿ ನಿಂತಿದ್ದಾರೆ ಎಂದು ಗುರುರಾಜ್ ಮಡಿವಾಳರ್ ತಿಳಿಸಿದ್ರು. ಈ ಕೃಷಿ ಮೇಳದಲ್ಲಿ ಭಾಗವಹಿಸಲು ಇಚ್ಛಿಸುವವರು ಗುರುರಾಜ್ ಮಡಿವಾಳರ್ ಮೊಬೈಲ್ ಸಂಖ್ಯೆ 9449796126 ಅಥವಾ ಬಾಹುಬಲಿ ಕುಸುನಾಳೆ ಮೊಬೈಲ್ ಸಂಖ್ಯೆ 7829292949 ಈ ಮೊಬೈಲ್ಗೆ ಸಂಪರ್ಕಿಸಲು ಕೋರಿದ್ದಾರೆ. ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾರವಾರ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.